ಕೋಟಿ ಕೋಟಿ ಹಣಕ್ಕಾಗಿ ಸುಳ್ಳು ದಾಖಲೆ ನೀಡಿದ್ರ ಕೃತಿ ಕಾರಂತ್. ಯಾರೀ ಕೃತಿ ಕಾರಂತ್? ವನ್ಯಜೀವಿ ತಜ್ಞೆ ಕೃತಿ ಕಾರಂತ್ ವಿರುದ್ಧ ಇದೀಗ ಅರಣ್ಯ ಇಲಾಖೆ ಆರೋಪವನ್ನು ಹೊರಿಸ್ತಾ ಇದೆ. ಪ್ರತಿಷ್ಠಿತ ರೊಲೆಕ್ಸ್ ಪ್ರಶಸ್ತಿಗಾಗಿ ಸುಳ್ಳು ದಾಖಲೆ ನೀಡಿದ್ದಾಗಿ ಆರೋಪ. ಕೋಟಿ ಕೋಟಿ ಹಣಕ್ಕಾಗಿ ವನ್ಯಜೀವಿ ತಜ್ಞೆ ಕೃತಿ ಕಾರಂತ್ ವಿರುದ್ಧ ಅರಣ್ಯ ಇಲಾಖೆ ಈ ಆರೋಪವನ್ನು ಮಾಡಿದೆ. ಸಾಮಾಜಿಕ ತಾಣದಲ್ಲಿ ಪೋಸ್ಟ್ ಮಾಡಿ ಅರಣ್ಯ ಇಲಾಖೆ ಗಂಭೀರ ಆರೋಪವನ್ನು ಮಾಡಿರುವುದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ. ಪ್ರತಿಷ್ಠಿತ ರೊಲೆಕ್ಸ್ ಪ್ರಶಸ್ತಿಗಾಗಿ ಕೃತಿ ಕಾರಂತ್ ಸುಳ್ಳು ದಾಖಲೆ ನೀಡಿದ್ರ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿ ಅರಣ್ಯ ಇಲಾಖೆ ಗಂಭೀರ ಆರೋಪವನ್ನು ಮಾಡಿದೆ. ಖ್ಯಾತ ವನ್ಯಜೀವಿ ತಜ್ಞ ಉಲ್ಲಾಸ್ ಕಾರಂತ್ ಅವರ ಪುತ್ರಿ ಕೃತಿ ಕಾರಂತ್ 2019 ಸಾಲಿನ ಅಂತಾರಾಷ್ಟ್ರೀಯ ರೊಲೆಕ್ಸ್ ಪ್ರಶಸ್ತಿಗಾಗಿ ಅಸಾಮಾನ್ಯ ಸಾಧನೆ ಮಾಡಿದವರಿಗೆ ನೀಡುವ 1.5 ಕೋಟಿ ಮೊತ್ತದ ಪ್ರಶಸ್ತಿ. ವಾಹ್! ಸಮುದಾಯ ಆಧಾರಿತ ಸಂರಕ್ಷಣಾ ಸೇವೆ ಮಾಡಿರುವ ದಾಖಲೆ ನೀಡಿರುವ ಕೃತಿ ಇದು ಸುಳ್ಳು ದಾಖಲೆ ಕೊಟ್ಟಿದ್ದಾರೆ ಅಂತೇಳಿ ಅರಣ್ಯ ಇಲಾಖೆ ಇದೀಗ ಕೃತಿ ಕಾರಂತ್ ವಿರುದ್ಧ ಮುಗಿಬಿದ್ದಿದೆ. ಬಂಡೀಪುರ ನಾಗರಹೊಳೆಯ ಜನರಿಗೆ ಸಹಾಯ ಮಾಡಿದ್ದಾಗಿ ದಾಖಲೆ ನೀಡಿರುವ ಕೃತಿ. ದಾಖಲೆಗಳು ಸುಳ್ಳು ಎಂದು ಅರಣ್ಯ ಇಲಾಖೆಯಿಂದ ಪ್ರೆಸ್ ನೋಟ್ ಬಿಡುಗಡೆ. ಎರಡು ಸಾಲಿನ ಅಂತಾರಾಷ್ಟ್ರೀಯ ರೊಲೆಕ್ಸ್ ಅವಾರ್ಡ್ ವಿನ್ನರ್ ಕೃತಿ ಕೃತಿ ಕಾರಂತ್ ಖ್ಯಾತ ವನ್ಯಜೀವಿ ತಜ್ಞ ಉಲ್ಲಾಸ್ ಕಾರಂತ್ ಅವರ ಮಗಳು. ಪ್ರತಿಷ್ಠಿತ ರೋಲೆಕ್ಸ್ ಪ್ರಶಸ್ತಿಗಾಗಿ ಅವರು ಸುಳ್ಳು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ಇದೀಗ ಅರಣ್ಯ ಇಲಾಖೆ ಸಾಮಾಜಿಕ ಜಾಲತಾಣಗಳಲ್ಲಿ ಇವರ ವಿರುದ್ಧ ಹರಿಹಾಯ್ದಿದೆ. ಈ ಪ್ರಶಸ್ತಿ ಬಂದರೆ 1.5 ಕೋಟಿ ರೂಪಾಯಿ ಸಿಗುತ್ತೆ. ಈ 1.5 ಕೋಟಿ ರೂಪಾಯಿಗಾಗಿ ತಾನು ಅಲ್ಲಿ ಕೆಲಸ ಮಾಡಿದಲ್ಲಿ ಎಲ್ರಿಗೂ ಅಂದರೆ ನಾಗರಹೊಳೆ ಅಭಯಾರಣ್ಯ ಮತ್ತು ಬಂಡೀಪುರ ಜನರಿಗೆ ಹೆಲ್ಪ್ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ದಾರೆ. ಇದೀಗ ಜೋಸೆಫ್ ಹೂವರ್ ವನ್ಯಜೀವಿ ತಜ್ಞ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೂವರ್ ಸರ್ ನಮಸ್ತೆ. ನಮಸ್ಕಾರ, ಹೇಳಿ ಸರ್. ಈಗ ಸುಳ್ಳು ದಾಖಲೆಗಳನ್ನು ನೀಡಿದ್ದಾರೆ ಅಂತ ಹೇಳಿ ಅರಣ್ಯ ಇಲಾಖೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಬಿಡುಗಡೆ ಮಾಡುತ್ತೆ. ಹೌದು. ಓಕೆ, ಎಲ್ಲಿ ಯಾರಿಂದ ಏನ್ ತಪ್ಪಾಗಿದೆ ಇದರ ಪ್ರಕಾರ? ಅಲ್ಲ, ಈಗ ಹೇಳ್ಬೇಕಂದ್ರೆ ಈಗ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದು ರೆಕಾರ್ಡ್ ಇರ್ಬೇಕು, ದಾಖಲೆ ಇರ್ಬೇಕು. ಓಕೆ, ಇವರು ಹೆಂಗೆ ಇವ್ರು ಯಾರು ಕಾಂಪನ್ಸೇಷನ್ ಕೊಡ್ತಾರೋ ಒಂದು ಇಂಟ್ರಾಕ್ಷನ್ ಇರ್ಬೇಕು. ನನ್ನಿಂದ ಹೋಗ್ಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಯಾರೋ ನನ್ನ ಹತ್ರ ಬಂದಿದ್ದಾರೆ, ನಾನು ಹೋಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ಬೇಕು ನಿಮ್ಮ ಸರ್ ಬಂದಿದ್ದಾರೆ ಅಂದ್ಬಿಟ್ಟು. ಓಕೆ, ಆ ಇಂಟ್ರಾಕ್ಷನ್ ಆಗಿಲ್ಲ. ಆದ್ರಾಗ ಹೇಗೆ ಇವ್ರಿಗೆ ಇದು ಮಾಡ್ತಾರೆ ಅಂತ ಅರ್ಥ ಆಗಲ್ಲ. ಫಸ್ಟ್ ಆಫ್ ಆಲ್ ಈ ಅವಾರ್ಡ್ಸ್ ಇದೆ ದೊಡ್ಡ ರ್ಯಾಕೆಟ್ ಆಗ್ಬಿಟ್ಟಿದೆ. ನಾವು ಅಪ್ಲೈ ಮಾಡ್ಬೇಕ್ರೆ ಅವಾರ್ಡ್ಸ್ ಯಾವ ತರ ಆಗ್ಬಿಟ್ಟಿದೆ ಈಗ? ಆಮೇಲೆ ನಾವು ಸೋಷಿಯಲ್ ಮೀಡಿಯಾಗ ಹೋಗ್ಬಿಟ್ಟು ನನಗೆ ಓಟ್ ಹಾಕಿ ನಮ್ಗೆ ಓಟ್ ಹಾಕಿ ಅಂದ್ಬಿಟ್ಟು ಈ ತರ ಸ್ಥಿತಿ ಬಂದ್ಬಿಡುತ್ತೆ. ಬಟ್ ಇವ್ರೇನ್ ಮಾಡಿದಾರಂದ್ರೆ ಅದು ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಕೆಲಸ ಮಾಡೋರು ಯಾವತ್ತೂ ಹೇಳ್ಕೊಳಕ್ ಹೋಗಲ್ಲ. ಖಂಡಿತ ಸರ್. ಯಾಕಂದ್ರೆ ಇನ್ನೊಬ್ರು ಇದ್ದಾರೆ, ವ್ಯಕ್ತಿ ಅವ್ರು ಇದ್ದಾರೆ, ಸುನೀತಾ ಅಂದ್ಬಿಟ್ಟು ಒಬ್ರು, ಪಾಪ ಬಂದೀಪುರ ಅವ್ರು ಕೆಲಸ ಮಾಡ್ತಿದ್ದಾರೆ. ಅವ್ರೋಗಿ ಯಾವ್ದಾದ್ರು ಹುಲಿ ದಾಳಿ ಆಗಿತ್ತು, ಆನೆ ಇದು ಗಲಾಟೆ ಆಗಿದ್ರೆ ಫಸ್ಟ್ ಜನಕ್ಕೆ ಹೋಗಿ 2,000-3,000 ಕೊಟ್ಬಿಟ್ಟು ಏನೋ ನೀವು ಪಾಯ್ಸನ್ ಮಾಡ್ಬೇಡಿ, ದಯವಿಟ್ಟು ವಿಷ ಹಾಕ್ಬೇಡಿ, ಫಾರೆಸ್ಟ್ ಅವ್ರು ಬಂದು ನೋಡ್ಕೋತಾರೆ ಅಂತ ಅಂತ ಕೆಲಸ ಅವ್ರು ಮಾಡ್ತಾರೆ. ಅವ್ರು ಯಾರಿಗೂ ಹೇಳಕ್ ಹೋಗಲ್ಲ, ಕ್ವಾಯಿಟ್ ಆಗಿ ಮಾಡ್ತಾರೆ ಬಂದೀಪುರ. ಆಯ್ತಾ, ಅಂತ ವ್ಯಕ್ತಿಗಳು ಕ್ವೈಟ್ ಆಗಿದ್ದಾಗ ನಾವು ಮಾಡದಿರೋ ಕೆಲಸನ ನಾವು ಹೋಗಿ ಕ್ಲೇಮ್ ಮಾಡೋದು ಬಹಳ ದೊಡ್ಡ ತಪ್ಪು. ಯಾಕಂದ್ರೆ ಇವ್ರದ್ದು ಏನಂದ್ರೆ ಈ ಸಿ ಸೆಂಟರ್ ಫಾರ್ ವೈಲ್ಡ್ ಲೈಫ್ ಸ್ಟಡೀಸ್ ಅಂತೀವಲ್ಲ, ಅವ್ರ ಬಗ್ಗೆ ಸಿಕ್ಕಾಪಟ್ಟೆನೆ ಅಲಿಗೇಷನ್ಸ್ ಇದೆ. ಅದು ಅದ್ ಮಾಡಕ್ ಹೋದ್ರೆ ಇದು ಒಂದು ಸಿಐಡಿ ಎನ್ಕ್ವೈರಿ ಮಾಡ್ಬೇಕು ಗವರ್ಮೆಂಟ್. ಅಂತ ದೊಡ್ಡ ಇದುಗಳಿದೆ ಇವ್ರದೆಲ್ಲ. ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಕಂದ್ರೆ ಟೈಮ್. ಸರ್, ಇದು ಐಡೆಂಟಿಟಿ ಕ್ರೈಸಿಸ್ ಅಂದ್ರೆ ಓಕೆ, ಇಂಥದ್ದೊಂದು ಅವಾರ್ಡ್ ಬಂದಿದೆ ಅಂತ ಕೆಲವರಿಗೆ ಹೇಳ್ಕೊಳ್ಳೋದು ದೊಡ್ಡ ವಿಚಾರ.
ಇನ್ನೊಂದು ದುಡ್ಡಿನ ವಿಚಾರ ಒಂದೂವರೆ ಕೋಟಿ. ಸಿ ಅದ್ಭುತವಾದ ಕೆಲಸ ಮಾಡಿದಾಗ ನೀವು ಅವಾರ್ಡ್ಗಾಗಿ ಅಪ್ಲಿಕೇಶನ್ ಹಾಕಬೇಕಾಗಿಲ್ಲ, ಅದು ಒಂದಲ್ಲ ಒಂದು ದಿವಸ ಹುಡ್ಕೊಂಡು ಬಂದೇ ಬರುತ್ತೆ, ರೈಟ್? 100% ಆಯ್ತಾ. ಸೊ ಈ ಯಾವ ಕಾರಣಕ್ಕೆ ಅಂತ ಇರ್ಬೋದು. ಈಗ ಅರಣ್ಯ ಅಂತ ಹೇಳುವಾಗ ಎಲ್ಲರಿಗೂ ಅದು ಕೈಗೆಟುಕುವಂಥದ್ದಲ್ಲ ಸರ್. ಅರಣ್ಯದಲ್ಲಿ ಕೆಲಸ ಮಾಡೋದು, ಅರಣ್ಯದ ವಿಚಾರಗಳು, ಅರಣ್ಯದ ಮಾಹಿತಿಗಳು, ಅದೆಲ್ಲ ಕೆಲವರಿಗೆಲ್ಲ ಬಹಳ ಈಗಲೂ ಕೂಡ ಏನಪ್ಪ ಅಂತಂದ್ಬಿಟ್ಟು. ಆದರೆ ಅದು ಬಹಳ ಇಂಪಾರ್ಟೆಂಟ್, ಅಲ್ಲಿ ರಕ್ಷಣೆ, ಅವರೆಲ್ಲ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಆ ಕೆಲಸ ಮಾಡ್ತಾರೆ ಅನ್ನೋವಾಗ ನಾವು ಕೂಡ ಅವ್ರಿಗೊಂದು ವಿಶೇಷವಾದಂಥ ಮರ್ಯಾದೆ ಗೌರವವನ್ನು ಕೊಡ್ತೀವಿ. ನಮಗೆ ಮಾಡೋಕ್ಕಾಗೋದಿಲ್ಲ ಅದು, ಸೊ ಹಾಗಾಗಿ ಕೊಡ್ತೀವಿ. ಅದನ್ನು ಮಿಸ್ಯೂಸ್ ಮಾಡ್ತಾರೆ ಅಂತಂದರೆ, ಕಾಡಿನ ಬೇರೆ ಬೇರೆ ವಿಚಾರಗಳು ಎಷ್ಟು ಮಿಸ್ಯೂಸ್ ಆಗಿರ್ಬೋದು. ಅಯ್ಯೋ ಸಿಕ್ಕಾಪಟ್ಟೆ ಇದೆ ಸರ್, ಅದೆಲ್ಲ ಮಾತಾಡ್ಬೇಕಂದ್ರೆ ನಿಮ್ ಜೊತೆ ಒಂದು ದೊಡ್ಡ ಪ್ಯಾನೆಲ್ ಡಿಸ್ಕಷನ್ ಮಾಡಿದ್ರೆ ಒಳ್ಳೇದಾಗತ್ತೆ, ನಮ್ ವೈಲ್ಡ್ ಲೈಫ್ ಕನ್ಸರ್ವೇಷನ್ಗೆ ಒಳ್ಳೆ ಇದಾಗತ್ತೆ. ದಯವಿಟ್ಟು ನಿಮ್ ಚಾನೆಲ್ ನ ಕೇಳ್ತೀನಿ, ಕರೀರಿ, ಒಂದು ಪ್ಯಾನೆಲ್ ಡಿಸ್ಕಷನ್ ಮಾಡೋಣ. ಕ್ಲಿಯರ್ ಕಟ್ ಆಗಿ ಏನೇನ್ ನಡೀತಿದೆ, ಏನೇನ್ ಆಗ್ಬಾರ್ದು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಪ್ಪಿದೆ, ಎನ್ ಜಿ ಒಗಳು ತಪ್ಪಿದೆ, ನಾನಂತೂ ಇದು ವರ್ಷ ವರ್ಷಗಳ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಎಂತೆಂತ ರಾಕೆಟ್ ನಡೆಯುತ್ತೆ, ನೀವ್ ಹೇಳಿದ್ರಲ್ಲ ಇವ್ರಿಗೆ ಅವಾರ್ಡ್ ಬೇಕಾಯ್ತಾ, ಐಡೆಂಟಿಟಿ ಕ್ರೈಸಿಸ್ ಅಂದ್ರಲ್ಲ ಅದು ಐಡೆಂಟಿಟಿ ಕ್ರೈಸಿಸ್. ಯಾಕಂದ್ರೆ ಒಂದ್ ಕಡೆ ಒಂದ್ ಇದೇ ಗ್ರೂಪ್, ಇನ್ನೊಂದು ಇವ್ರದ್ದು ಸಂಸ್ಥೆನೆ ಒಂದು ಟೈಗರ್ಗೆ ಕೋಚಿಂಗ್ ಮಾಡಕ್ಕೆ ದುಡ್ಡು ಕೊಡ್ತಾರೆ. ಓ ಗಾಡ್, ಅದ್ ಬೇರೆ ಇದೆ, ದಾಖಲೆಗಳಿದೆ, ಅದು ಕೋರ್ಟ್ ಒಳಗಿದೆ. ಆಮೇಲೆ ಆಫೀಸರ್ ಹಿಡಿಯಕ್ ಹೋದ್ರೆ ಅವ್ರ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತಾರೆ, ಮಾಲಿಸ್ಟೇಷನ್ ಕೇಸ್ ಹಾಕ್ತಾರೆ. ಸೊ ಇದೆಲ್ಲ ದೊಡ್ಡ ಒಬ್ಬ ಕಾಮನ್ ಮ್ಯಾನ್ ಈಗ ಈ ಅರಣ್ಯ ಜೀವಿಗಳನ್ನ ರಕ್ಷಿಸಬೇಕು ಅನ್ನೋ ಕಾರಣಕ್ಕಾಗಿ ಚಿರತೆ ಅಂತದ್ದು ಇಷ್ಟೆಲ್ಲ ಅಟ್ಯಾಕ್ಗಳಾಗುವಂತ ಸಂದರ್ಭದಲ್ಲೂ ಕೂಡ ಅಲ್ಲಲ್ಲಿ ಸಿಗ್ತಾ ಇದೆ ನಮಗೆ. ಆ ಸಂದರ್ಭದಲ್ಲೂ ಕೂಡ ಅವನಿಗೆ ಒಂದಿದೆ, ಇದನ್ನ ಕೊಲ್ಲುವಾಗಿಲ್ಲ ಅಂತಿದೆ. ಕರಡಿ ಬಂದು ಅಟ್ಯಾಕ್ ಮಾಡಿದ್ರು ಕೂಡ ನೋಡಿ ಇದನ್ನ ಕೊಲ್ಲುವಾಗಿಲ್ಲ ಅನ್ನೋದು ಅವನ ಗಮನಕ್ಕೆ ಬಂದ್ಬಿಟ್ಟಿದೆ. ಯಾಕಂದ್ರೆ ಆ ಒಂದು ಅರಿವು ಖಂಡಿತವಾಗ್ಲೂ ಇದೆ ಜನಸಾಮಾನ್ಯ, ಅವನಿಗೆ ಅದ್ರ ಬಗ್ಗೆ ಅರಿವೇ ಇಲ್ಲ. ಆದ್ರೂ ಕೂಡ ಆತ ಅದನ್ನ ರಕ್ಷಣೆ ಮಾಡ್ಬೇಕಪ್ಪ, ಇದು ಸರಿಯಲ್ಲ ಅಂತ ಬಂದ್ಬಿಟ್ಟಿದೆ. ಆದ್ರೆ ಅರಣ್ಯದ ಒಳಗೆ ಇರುವಂತವ್ರು, ಅದ್ರ ಬಗ್ಗೆ ತುಂಬಾ ಜ್ಞಾನ ಇರುವಂತವ್ರು, ಸಾಧಾರಣವಾಗಿ ನಮಗೆ ನೋಡ್ರಿ ಆನೆ ಎಲ್ಲ ಯಾವತ್ತು ಈ ಹಾವುಗಳೆಲ್ಲ ನಮ್ಮನ್ನ ಕಡಿಯಕ್ ಬರಲ್ಲ, ನಮ್ಮ ಮೇಲೆ ನಾವು ಅದನ್ನು ಭಯಪಡಿಸೋ ಕಾರಣಕ್ಕಾಗಿ ಅದ ಆ ರೀತಿ ಮಾಡುತ್ತೆ ಅಂತ ಅವ್ರು ಹೇಳಿದಾಗ, ಓಹೋ ಇವರು ಅದ್ಭುತವಾಗಿ ಏನೋ ಕಲ್ತ್ಕೊಂಡಿದ್ದಾರೆ, ನಮ್ಗೆ ಹೇಳ್ತಾ ಇದಾರೆ ಅನ್ನೋ ಒಂದು ವಿಶೇಷವಾದಂತ ಗೌರವ ಅವ್ರಿಗಿರುತ್ತೆ. ಅವೆಲ್ಲವನ್ನು ಕೂಡ ಮಣ್ಣುಪಾಲು ಮಾಡೋದಲ್ಲ ಇವರೆಲ್ಲ. ಯಾರಿಗೂ ಈಗ 10 ಜನರಲ್ಲಿ ಒಬ್ರು ಈ ತರ ಮಾಡಿದ್ರೆ 9 ಜನರ ಉಳಿದ 9 ಜನರನ್ನು ಕೂಡ ನಾವು ನೋಡೋ ರೀತಿ ಹೇಗಿರುತ್ತೆ? ಹೌದು, ಅದೇ ತರನೇ ಆಗಿರುತ್ತೆ ಸರ್. ಈಗ ಆಗಿರೋದು ಸಿಚುವೇಶನ್ ಬಂದಿರೋದು ಹಾಗೆ. ಓಕೆ, ಒಳ್ಳೆ ಕೆಲಸ ಮಾಡಿದವರಿಗೆ ಈ ಸರ್ಕಾರ ಇರ್ಲಿ ಯಾವ್ದೇ ಅವಾರ್ಡ್ ಇರ್ಲಿ ಅದ್ ಯಾರಿಗೂ ಬೇಕಾಗಿಲ್ಲ ಬಿಡಿ, ಅಟ್ಲೀಸ್ಟ್ ಒಂದ್ ರೆಕಗ್ನಿಷನ್ ಇರ್ಬೇಕು. ಯಾರೋ ಒಳ್ಳೆ ಕೆಲಸ ಮಾಡ್ತಿದ್ರೆ ಇಂಥವ್ರು ನಮ್ ಬೆಳೆಸ್ಬೇಕು, ನಮ್ ಒಳ್ಳೇದಾಗತ್ತೆ, ಅರಣ್ಯಗ ಒಳ್ಳೇದಾಗತ್ತೆ, ಸ್ಟೇಟ್ ಒಳ್ಳೆ ಹೆಸರು ಬರುತ್ತೆ ಮಾಡ್ಬೇಕು. ಆ ತರ ನಮ್ ಸ್ಟೇಟ್ ಹೋಗಿಲ್ಲ, ಒಳ್ಳೆ ಜನಕ್ಕೆ ತುಳಿತಾರೆ. ಇಂಥವ್ರು ಅವಾರ್ಡ್ಸ್ ತಗೋತಾರಲ್ಲ, ದುಡ್ಡು ತಗೋತಾರಲ್ಲ ಫಾರಿನ್ ಫಂಡ್ಸ್, ಅಂತವ್ರಿಗೆ ಬೆಳೆಸ್ತಾರೆ, ಅವ್ರಿಗೆ ಬೆಂಬಲ ಕೊಡ್ತಾರೆ. ಆಮೇಲೆ ಈಗ ಏನಾಗಿದೆ ಅಂದ್ರೆ ಈ ಗ್ರೂಪ್ಗೂ ನಮ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಬಹಳ ದೊಡ್ಡ ಇದುಗಳು ನಡೀತಿದೆ, ಯುದ್ಧ ಅಂತ ಹೇಳ್ಬೋದು. ನನಗೆ ಅನ್ಸುತ್ತೆ ಈಗ ವೈಟ್ ಕಾಲರ್ ಕ್ರೈಮ್ ಅಂತ ಒಂದಿದೆ ಅಲ್ವಾ, 100% ಅದು ಇದು ಗ್ರೀನ್ ಕಾಲರ್ ಕ್ರೈಮ್ ಅನ್ಸುತ್ತೆ ನನಗೆ. ವೈಟ್ ಕಾಲರ್ ವಿತ್ ಗ್ರೀನ್ ಕಾಲರ್ ಅಂತ ಹೇಳ್ಬೇಕು, ಗ್ರೀನ್ ಮರ್ಡರ್ ಅನ್ಬೇಕು ಇದನ್ನ. ಯಾಕಂದ್ರೆ ನಾ ಹೇಳ್ಬೇಕು ಸರ್, ನಿಜ ಹೇಳ್ಬೇಕಂದ್ರೆ ಜನಕ್ಕೆ ಗೊತ್ತಾಗಬೇಕು, ಈ ಸಂಸ್ಥೆಯಿಂದ ಸಿಕ್ಕಾಪಟ್ಟೆ ನಮ್ಗೆ ಅಲಿಗೇಷನ್ಸ್ ಬಂದಿದೆ ನಮ್ಮ ಹತ್ರ. ಖಂಡಿತ, ಸೊ ಇದನ್ನೆಲ್ಲ ಎಕ್ಸ್ಪೋಸ್ ಮಾಡ್ಬೇಕು, ಇದನ್ನ ಸ್ಟಾಪ್ ಮಾಡ್ಬೇಕು, ಒಳ್ಳೆ ರೀತಿ ಆಗ್ಬೇಕು. ಯಾರೇ ಇರ್ಲಿ ಎಷ್ಟೇ ದುಡ್ಡು ಮಾಡಿದ್ರು ಹೋದ್ರು ಚಿಂತೆ ಇಲ್ಲ, ಈ ನಾಟಕನ ನಾವು ನಿಲ್ಲಿಸ್ಬೇಕು ಈ ಒಳ್ಳೆ ರೀತಿಯೊಳಗೆ. ಒಂದೇ ನಿಮಿಷ ಕೃತಿ ಕಾರಂತ್ ಅವರು ಕೂಡ ಸ್ವತಃ ನಮ್ಮೊಂದಿಗೆ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಮೇಡಮ್ ನಮಸ್ತೆ. ಕೃತಿ ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ನಿಮ್ಮ ಮೇಲೆ ಈಗ ಅರಣ್ಯ ಇಲಾಖೆ ಒಂದು ಸಾಮಾಜಿಕ ಜಾಲತಾಣದಲ್ಲಿ ನೀವು ದಾಖಲೆಗಳನ್ನ ತಪ್ಪು ತಪ್ಪಾಗಿ ಕೊಟ್ಟಿದ್ದೀರಿ ಅಂತ ಒಂದು ಆರೋಪ ಮಾಡ್ತಾ ಇದೆ. ಅದು ಕೂಡ ಪ್ರತಿಷ್ಠಿತ ರೋಲೆಕ್ಸ್ ಪ್ರಶಸ್ತಿಗಾಗಿ ನೀವು ಸುಳ್ಳು ದಾಖಲೆ ನೀಡಿದ್ದೀರಿ ಅಂತ ಆರೋಪ ಮಾಡ್ತಾ ಇದೆ. ಇದಕ್ಕೆ ನಿಮ್ಮ ಫಸ್ಟ್ ಪ್ರತಿಕ್ರಿಯೆ ಏನು ಮೇಡಮ್? ನಾವು 4 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, 6,000 ಫ್ಯಾಮಿಲೀಸ್ಗೆ ಸಹಾಯ ನೀಡಿದ್ದೇವೆ. ನಮ್ಮ ಡಾಕ್ಯುಮೆಂಟೇಷನ್, ನಮ್ಮ ಫೋಟೋಗ್ರಾಫ್ಸ್, ನಮ್ಮ ಕ್ಲೇಮ್ ರಿಸಿಪ್ಟ್ ಬಂದು ನೋಡ್ಲಿಕ್ಕೆ ನಾನು ಕರೀತೇನೆ ಆಕ್ಚುಲಿ, ಬಿಕಾಸ್ ನಾವು ಸಹಾಯ ಮಾಡಿದ ಫ್ಯಾಮಿಲೀಸ್ ಅನ್ನ ಮಾತಾಡಿಸಿ
ಫೀಲ್ಡ್ ಗೆ ಬಂದು ಮಾತಾಡ್ಸಿ ಏನ್ ಹೇಗೆ ಸಹಾಯ ಮಾಡಿದ್ದೇವೆ. ಕೆಲವು ಜನ ಒಂದ್ ಸತಿ ಫೋನ್ ಮಾಡಿದ್ದಾರೆ, ಕೆಲವು ಜನ 50 ಸತಿ ಫೋನ್ ಮಾಡಿದ್ದಾರೆ ನಮ್ಗೆ, ಬಂದು ಮಾತಾಡ್ಸಿ ಹೇಗೆ ಸಹಾಯ ಮಾಡ್ತಾ ಇದ್ದೇವೆ ಅಂತ ನೋಡ್ಬೇಕು ಅಂತ ನಾನು ವೆಲ್ಕಮ್ ಮಾಡ್ತೇನೆ. ಎಗ್ರಿ ಎಗ್ರಿ ಮೇಡಮ್, ಇಲ್ಲ ಅಂತಲ್ಲ, ಆದ್ರೆ ನೀವು ಆ ಜನರಿಗೆ ಕೆಲಸ ಮಾಡ್ತಾ ಇದ್ದೀರಾ ಅಥವಾ ಪ್ರಶಸ್ತಿ ಸಿಗ್ಬೇಕು ಅಂತ ಹೇಳಿ ಇದನ್ನ ಹೇಳ್ತಾ ಇದ್ದೀರಾ? ಈ ಪ್ರಶಸ್ತಿ ಓಪನ್ ಪ್ರಶಸ್ತಿ ಸರ್, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ರೋಲೆಕ್ಸ್ ಅವರು 9 ತಿಂಗಳು ಸ್ಕ್ರೂಟಿನಿ ಮಾಡ್ತಾರೆ, ಡ್ಯೂ ಡಿಲಿಜೆನ್ಸ್ ಮಾಡ್ತಾರೆ, ಎಲ್ಲಾ ಅಪ್ಲಿಕೆಂಟ್ಸ್ ಅನ್ನು ಸ್ಕ್ರೀನ್ ಮಾಡ್ತಾರೆ, ಫೀಲ್ಡ್ ಗೆ ಬಂದು ಸಹಾಯ ಮಾಡಿ ಜನರನ್ನು ಅವ್ರ ಹತ್ರ ಇಂಟರ್ವ್ಯೂ ಮಾಡಿದ್ದಾರೆ. ಸೊ ಇಂಡಿಪೆಂಡೆಂಟ್ ಜ್ಯೂರಿ 10 ಫೈನಲಿಸ್ಟ್ ಸೆಲೆಕ್ಟ್ ಮಾಡಿ 10 ಜನಕ್ಕೂ ಲಾರಿಯೇಟ್ ಅಥವಾ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಪ್ಲೀಸ್ ಇನ್ವೆಸ್ಟಿಗೇಟ್ ಮಾಡಿ ಯಾಕೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. 4 ವರ್ಷದಿಂದ ಕೆಲಸ ಮಾಡಿದ್ದೇವೆ. ನೀವು ಅವರ ವಿರುದ್ಧ ಏನಾದ್ರು ಕ್ರಮ ಕೈಗೊಳ್ತೀರಾ? ಈ ರೀತಿ ಹಾಕಿ ನೋಡಿ, ಈ ರೀತಿ ಹಾಕಿರೋದ್ರಿಂದ ಖಂಡಿತವಾಗ್ಲೂ ಕೃತಿಕಾರ ಅಂತ ಅವರ ಮೇಲೆ ಒಂದು ರೀತಿಯಲ್ಲಿ ಅನುಮಾನಗಳು ಹುಟ್ಟುತ್ತೆ ಜನಸಾಮಾನ್ಯರು. ನಮ್ಮ ನಮ್ಮ ಪ್ರೈಮರಿ ಮೋಟಿವೇಶನ್ ಜನರಿಗೆ ಸಹಾಯ ಮಾಡ್ಲಿಕ್ಕಿರೋದು. ಕಾನ್ಫ್ಲಿಕ್ಟ್ ತುಂಬಾ ಸೀರಿಯಸ್ ಇಶ್ಯೂ ನಮ್ಮ ಎಲ್ಲಾ ಪಾರ್ಕ್ಗಳಲ್ಲಿ ನಡೆಯುತ್ತೆ. ಕೈ ಜೋಡಿಸಿ ಒಟ್ಟಿಗೆ ಕೆಲಸ ಮಾಡಿ ಜನರಿಗೆ ಪರಿಹಾರ ಮುಟ್ಟಿಸೋದು. ನೀವು ಈಗ ನಿಮ್ಮ ಮೇಲೆ ಒಂದು ಆರೋಪಗಳು ಬರ್ತಿರೋದು, ಆರೋಪ ಇನ್ವೆಸ್ಟಿಗೇಟ್ ಮಾಡ್ಲಿ. ಒಂದೇ ನಿಮಿಷ ಮೇಡಮ್, ಒಂದೇ ನಿಮಿಷ ಜೋಸೆಫ್ ಅವರೇ ನಮಸ್ಕಾರ. ಬನ್ನಿ ಬನ್ನಿ, ಬಂದು ಜನರ ಮಾತಾಡಿ, ಆಪ್ ನೋಡಿ, ಟೋಲ್ ಫ್ರೀ ನಂಬರ್ ಗೆ ಫೋನ್ ಮಾಡಿ ಹೇಗೆ ಸಹಾಯ ಮಾಡ್ತಾರೆ ಅಂತ ಬಂದು ನೋಡಿ. ಓಕೆ, ಅಲ್ಲಿ ಈಗ ಆ ಸ್ಕೂಲ್ ಶುರುವಾಗಿದ್ದೆ ಮಾರ್ಚ್ ಅಲ್ಲಿ, ಮೇ ಅಲ್ಲಿ ವಿದಿನ್ 2 ಮಂತ್ಸ್ ಅದು ಹೆಂಗ್ ಬಂದ್ಬಿಡುತ್ತೆ ಅನ್ನುವಂತ ಒಂದು 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 ಯಾವ ಸ್ಕೂಲ್ ಶುರು ಆಗಿತ್ತು ಮಾರ್ಚ್ ಅಲ್ಲಿ ಸ್ಕೂಲ್ ಬಗ್ಗೆ ಒಂದು ಒಂದು ಮಾಹಿತಿ ಬಂತು. ಒಂದೇ ನಿಮಿಷ ಜೋಸೆಫ್ ಅವರವರೇ ಹೇಳಿ. ಈಗ ಕೃತಿಕಾರ್ ಅಂತ ಅವ್ರು ಹೇಳ್ತಾರೆ, ನಮ್ಮ ನನ್ನ ನಾನು ಯಾವುದೇ ತಪ್ಪುಗಳು ಮಾಡಿದ್ರು ಕೂಡ ಅದರ ಬಗ್ಗೆ ತನಿಖೆ ಆಗಲಿ, ಎಲ್ಲರೂ ಕೂಡ ಅದಕ್ಕೆ ಒಂದು ಅಪ್ಲಿಕೇಶನ್ ಹಾಕಬಹುದು, ಅದು ಓಪನ್ ಆಗಿರುವಂತದ್ದು, ನಾನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ನಿಮ್ಮೆಲ್ಲ ಆರೋಪಗಳು ಅದರ ಬಗ್ಗೆ ಒಂದು ಸ್ಪಷ್ಟೀಕರಣ ಏನು? ಅಲ್ಲ, ತನಿಖೆ ಆಗಲೇ. ಓಕೆ ಜೋಸೆಫ್ ಅವರವರೇ, ನಿಮ್ಮ ಪ್ರಶ್ನೆ ಇದೆ ಕೃತಿಕಾರ್ ಅಂತ ಅವರಿಗೆ. ನಾವು ಬಹಳಷ್ಟು ಫೀಲ್ಡ್ ಅಲ್ಲಿ 4 ವರ್ಷ ಮಾಡ್ತೀನಿ ಅಂತ ಹೇಳಿದ್ದಾರೆ. ಎಲ್ಲಿ ದಾಖಲೆ, ಎಲ್ಲಿ ಇಂಟ್ರಾಕ್ಷನ್ ಆಗಿದೆ ಡಿಪಾರ್ಟ್ಮೆಂಟ್? ಈಗ ನಾನು ನಮ್ಮ ಮನೆಗೆ ಬಂದು ಹುಳಿ ದಾಳಿ ಆಯ್ತು, ನನ್ ಬೆಲೆ ಕೊಡಿತ್ತು, ನಾನೀಗ ಕ್ಲೇಮ್ ಮಾಡ್ತೀನಿ ಕಾಂಪಿಟಿಷನ್. ನಾನು ನಮ್ಮ ಡಿಪಾರ್ಟ್ಮೆಂಟ್ ಇಂದ ಬರ್ತಾರೆ, ಅವ್ರು ಬರ್ಕೊಂಡು ಹೋಗ್ತಾರೆ. ಆಯ್ತಾ, ಸೊ ಇವರೇ ಮಾಡಿರ್ಲಿ, ಈ ಸಮಸ್ಯೆ ಮಾಡಿದ್ರು ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂಟ್ರಾಕ್ಷನ್ ಆಗ್ಬೇಕು ಅಲ್ವಾ? ಅದನ್ನ ಅದ ಆಗ್ಲೇಬೇಕು. ಅದ ಆಗ್ಬೋರಿ ಹೆಂಗೆ ನಾವು ಕೊಡ್ತಿದೀವಿ ದುಡ್ಡನ್ನ ಅನ್ನೋದು ಅದು ಬಹಳ ದೊಡ್ಡ ತಪ್ಪು ನನಗನ್ಸ್ತದೆ. ಮೇಡಮ್ ಕೃತಿಕಾರ್ ಅಂತವ್ರೆ, ನೀವು ಇಂಟ್ರಾಕ್ಷನ್ ಮಾಡಿಲ್ಲ ಅರಣ್ಯ ಇಲಾಖೆ ಜೊತೆ ಅಂತ ಹೇಳಿದ್ರ ಬಗ್ಗೆ. ಫಸ್ಟ್ ಆಫ್ ಆಲ್ ಕ್ಲಾರಿಫಿಕೇಶನ್, ನಾವು ಯಾವತ್ತು ದುಡ್ಡು ಕಟ್ಟಿದ್ದೇವೆ ಅಂತ ಎಲ್ಲೂ ಕ್ಲೇಮ್ ಮಾಡಿಲ್ಲ. ಡಾಕ್ಯುಮೆಂಟೇಶನ್, ಆ ಫೋಟೋಗ್ರಾಫ್ಸ್, ಅಲ್ಲಿ ಎವಿಡೆನ್ಸ್ ಪ್ರೂಫ್ ಬಿಲ್ಡ್ ಮಾಡ್ಲಿಕ್ಕೆ ಸಹಾಯ ಮಾಡಿದ್ದೇವೆ. ಯಾವತ್ತು ದುಡ್ಡು ಕಟ್ಟಿಲ್ಲ ಅಂತ ಕ್ಲೇಮ್ ಮಾಡಿಲ್ಲ. ಸೆಕೆಂಡ್, ಆಕ್ಚುಲಿ ನಮ್ಮ ಜೊತೆ ಹಲವಾರು 1000 ಗಾರ್ಡ್ಗಳು ಫಾರೆಸ್ಟ್ ಗಳು ಬಂದಿದ್ದಾರೆ, ಅವರ ಫೋಟೋಸ ಉಂಟು, ಬೇಕಾದ ಬಂದು ನೋಡಿ, 100 ಜನದ ಫೋಟೋಸ ಉಂಟು. 4 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ, ಬಂದು ನೋಡಿ. ಅಲ್ಲ, ಒಂದು ನಾನು ಕೇಳ್ಬೇಕು ಸರ್ ಈಗ. ಓಕೆ, ಒಂದೇ ನಿಮಿಷ ಮೇಡಮ್, ಕೃತಿಕಾರ್ ಅಂತ ಮೇಡಮ್, ಒಂದೇ ನಿಮಿಷ. ಈಗ 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 ಬಂಡೀಪುರ ವಲಯ ಅರಣ್ಯ ಇಲಾಖೆ ನಿರ್ದೇಶಕ ಟಿ ಬಾಲಚಂದ್ರ ಅವರು ಈಗ ಬಂದಿರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ, ವೈಲ್ಡ್ ಸೇವ್ ಎಂಬ NGO ಮಾಡಿರುವ ವರದಿ ಸುಳ್ಳು, ಇದು ನಮ್ಮ ಇಲಾಖೆ ಗಮನಕ್ಕಾಗಲಿ ಇಲ್ಲಿ ಸ್ಥಳೀಯರ ಗಮನಕ್ಕೂ ಬಂದಿಲ್ಲ ಅಂತೇಳಿ ಅವರು ಹೇಳ್ತಾ ಇದ್ದಾರೆ. ಅವರು ತಮ್ಮ ಹಿತಾಸಕ್ತಿಗಾಗಿ ಅರಣ್ಯ ಜನರು ಸರ್ಕಾರವನ್ನು ಬಳಸಿಕೊಂಡಿದ್ದಾರೆ. ಇಲ್ಲಿ ವೈಲ್ಡ್ ಲೈಫ್ ವೈಲ್ಡ್ ಸೇವ್ NGO ಸಹ ಯಾವುದೇ ಉಪಯುಕ್ತಕರ ಕೆಲಸ ಇಲ್ಲಿ ಮಾಡಿಲ್ಲ. ಇಲಾಖೆ ಹೆಸರನ್ನು ಬಳಸಿಕೊಂಡಿರೋದು ಕ್ರಿಮಿನಲ್ ಅಪರಾಧ. ಈ ಕೃತಿಕಾರ್ ಅಂತ ಯಾರು ಅಂತ ನಮಗೆ ಗೊತ್ತಿಲ್ಲ. ವೈಲ್ಡ್ ಸೇವ್ NGO ವಿರುದ್ಧ ನಾನು ಕಳೆದ ತಿಂಗಳೇ ಒಂದು ಪ್ರೆಸ್ ರಿಲೀಸ್ ಮಾಡಿದ್ದೇನೆ. ಪೊಲೀಸರು ಆಧಾರದ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇದು ರಾಜ್ಯ ರಾಷ್ಟ್ರೀಯ ಮಟ್ಟದ ಅಪರಾಧ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಳ್ಳು ಸುದ್ದಿ ನೀಡೋದು ತಪ್ಪು ಅಂತ ಹೇಳಿ ಬಂಡೀಪುರ ಅರಣ್ಯ ಇಲಾಖೆ ನಿರ್ದೇಶಕ ಟಿ ಬಾಲಚಂದ್ರ ಅವರು ಇದೀಗ ಫೋನೋದಲ್ಲಿ ಕೂಡ ಹೇಳ್ತಾ ಇದ್ದಾರೆ. ಮೇಡಮ್, ಕೃತಿ ಮೇಡಮ್, ಓಕೆ, ಒಂದೇ ನಿಮಿಷ ಬಂಡೀಪುರ ಅರಣ್ಯ ಇಲಾಖೆ ನಿರ್ದೇಶಕ ಟಿ ಬಾಲಚಂದ್ರ ಅವರು ಏನ್ ಹೇಳ್ತಾರೆ? ಬಾಲಚಂದ್ರ ಸರ್ ನಮಸ್ತೆ.
ನಮಸ್ತೆ ಹೇಳಿ. ಈಗ ಒಂದು ಕಡೆ ಕೃತಿ ಮೇಡಮ್ ಅವರಿದ್ದಾರೆ, ಮತ್ತೊಂದು ಕಡೆ ಜೋಸೆಫ್ ಅವರು ಇದ್ದಾರೆ, ವನ್ಯಜೀವಿ ತಜ್ಞರು ಕೂಡ. ಇದು ಈಗ ಕೃತಿ ಕಾರಂತ ಅವರ ಪರವಾಗಿ ನಾನೀಗ ಮಾತಾಡೋದಿದ್ರೆ, ಕೃತಿ ಕಾರಂತ ಅವರ ಮೇಲೆ ಇದು ಆರೋಪನಾ, ಅಥವಾ ಕೃತಿ ಕಾರಂತ ಅವರು ತಪ್ಪು ಮಾಡಿದ್ದಾರೆ, ಅಥವಾ ನೀವೆಲ್ಲರೂ ಸೇರಿ ಕೃತಿ ಕಾರಂತ ಅವರ ಮೇಲೆ ಒಂದು ರೀತಿಯಲ್ಲಿ ಅವರನ್ನು ಶಿಕ್ಷೆ ಹಾಕಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀರಾ? ಒಂದು ವೇಳೆ ನಿಮ್ಮ ಆರೋಪಕ್ಕೆ ಸ್ಪಷ್ಟೀಕರಣ ಏನಿದೆ ಸರ್? ಈಗ ಕೃತಿ ಕಾರಂತ ಅವ್ರು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಓಕೆ. ಬಂಡೀಪುರ ನಿರ್ದೇಶಕನಾಗಿ ನಾವು ಪರಿಸರ ಇದು ಕಾಂಪನ್ಸೇಷನ್ ಜನರಿಗೆ ಕೊಡುವಾಗ ಸರ್ಕಾರದಿಂದ ಏನು ಹಣ ಬರ್ತದೆ, ನಮ್ಮ ಸಿಬ್ಬಂದಿಗಳು ಸರ್ಕಾರದ ಆದೇಶ 2016 ಆದೇಶದ ಅನುಗುಣವಾಗಿ ಪ್ರಸ್ತಾವನೆಗಳನ್ನ ನಮಗೆ ಕೊಡ್ತಾರೆ. ನಾವು ಅದನ್ನ ಪರಿಶೀಲಿಸಿ ಯಾರಿಗೆ ಬೆನಿಫಿಷರೀಸ್ ಯಾರು ಇರ್ತಾರೆ ಅವ್ರಿಗೆ ನಾವು ಕೊಡ್ತೀವಿ. ಇವ್ರು ಯಾರು ಏನ್ ಮಾಡ್ತಾರೆ ಎಲ್ಲಿದ್ದಾರೆ ನನಗಂತೂ ಇವತ್ತಿನವರೆಗೂ ಯಾವುದು ದಾಖಲೆಗಳು ಇಲ್ಲ, ಯಾರು ನನ್ನನ್ನು ಭೇಟಿನೂ ಆಗಿಲ್ಲ, ನಮ್ಮ ಸಿಬ್ಬಂದಿಗಳನ್ನು ಯಾರು ಭೇಟಿಯಾಗಿಲ್ಲ. ಅವ್ರು ಏನ್ ಮಾಡ್ತಿದ್ರು ನಮ್ಗೆ ಗೊತ್ತಿಲ್ಲ. ಸುಮ್ನೆ ಅವ್ರ ಮೇಲೆ ನಾವು ಅಪವಾದನ ಹೊರಿಸ್ತಾ ಇಲ್ಲ, ಬಟ್ ಏನೋ ಅವ್ರು ಯಾರು ತಕೊಂಡಿದ್ದಾರೆ ಅಂತೇಳಿ ನಾವು ಜನರಿಗೆ ಮೋಸ ಹೋಗ್ಬಿಡಿ ಅಂತ ಒಂದು ಪ್ರೆಸ್ ಕ್ಲಾರಿಫಿಕೇಶನ್ ಕೊಟ್ಟಿದೀವಿ ಅಷ್ಟೇ. ಕೃತಿಕಾರ ಅಂತವ್ರೆ, ಈಗ ಜನ ಅಧಿಕವಾಗಿ ಏನಾದ್ರೂ ಹಣ ಪಡ್ಕೊಳ್ಳೋದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ ಇದರಲ್ಲಿ. ಕೃತಿಕಾರ ಅಂತ ಮೇಡಮ್ ನಮಸ್ಕಾರ. ಈಗ ಟಿ ಬಾಲಚಂದ್ರ ಅವ್ರು ಹೇಳ್ತಾರೆ, ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ, ನನಗೆ ಗೊತ್ತೇ ಇಲ್ಲ ಅವ್ರು ಯಾವುದು ಯಾವುದು ಅಲ್ಲ ಅಂತ ಅಂದ್ಬಿಟ್ಟು. ಅವ್ರು ಕೊಡಬಾರ್ದು, ದುಡ್ಡು ಕೊಡಬಾರ್ದು, ಹೆಲ್ಪ್ ಮಾಡಬಾರ್ದು, ನಮ್ದೇನಿಲ್ಲ, ವೆರಿ ಹ್ಯಾಪಿ. ಬಟ್ ಆ ರೀತಿ ಇಲ್ಲ ಅಂತೇಳಿ ಅವರು ಒಂದು ರೀತಿಯಲ್ಲಿ ಪ್ರೆಸ್ ನೋಟ್ ಕೂಡ ರಿಲೀಸ್ ಮಾಡಿದ್ದಾರೆ. ನಮ್ಗೆ ಗೊತ್ತುಂಟು, ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದಾರೆ, ನಾವು ರೆಸ್ಪಾಂಡ್ ಮಾಡಿದ್ದೇವೆ. ನಮ್ಗೆ ಬಾಲಚಂದ್ರ ಅವ್ರು ಗೊತ್ತಿಲ್ಲ, ಬಟ್ ತುಂಬಾ ಜನ ರೇಂಜರು ಗಾರ್ಡು ನಮ್ ಜೊತೆ ಬಂದಿದ್ದಾರೆ 4 ವರ್ಷದಿಂದ. ನಿಮ್ಗೆ ಬೇಕಾದ್ರೆ ನಾವು ಫೋಟೋ ಕಳಿಸಿ ತೋರಿಸ್ತೇವೆ, ಅವ್ರ ಜೊತೆ ಕೆಲಸ ಮಾಡೋ ನಮ್ಗೆ ಏನು ಒಬ್ಜೆಕ್ಷನ್ ಇಲ್ಲ. ಓಕೆ, ಐ ಅಗ್ರಿ. ನಾನು ನಿಮ್ಮ ಪರವಾಗಿ ಧ್ವನಿ ಎತ್ತಿದ್ದೆ ಅವ್ರ ಹತ್ರ ಕೇಳಿದ್ದು. ಹಾಗಿದ್ರೆ ನಿಮ್ಮನ್ನ ಎಲ್ಲೋ ಒಂದ್ ಕಡೆ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಎಲ್ಲೋ ಕೃತಿಕಾರ ಅಂತ ಏನೋ ಬೆಳೀತಾ ಇದ್ದಾರೆ, ಕೃತಿಕಾರ ಅಂತಿಗೆ ಅವಾರ್ಡ್ ಬಂದ್ಬಿಟ್ರೆ ಕಷ್ಟ, ಈ ರೀತಿ ಏನಾದ್ರೂ ನಿಮ್ಮನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ನನ್ನ ಅಭಿಪ್ರಾಯ ಇದನ್ನು ಡೆಫಿನೆಟ್ಲಿ ನೋಡ್ಕೊಳ್ಬೇಕು ಸ್ವಲ್ಪ, ಬಿಕಾಸ್ ಟ್ವಿಟರ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟಾರ್ಗೆಟಿಂಗ್ ಆಗ್ತಾ ಉಂಟು. ನಂಗೆ ಇದು ತುಂಬಾ ಹೆಮ್ಮೆಯ ದಿನ, ಕನ್ನಡಿಗ ಆಗಿ ಇಂಡಿಯನ್ ಆಗಿ ನಮ್ಮ ದೇಶಕ್ಕೆ ಇದು ಬಂದಿದೆ. ಇದು ನಂಗೆ ಪರ್ಸನಲಿ ಬಂದಿಲ್ಲ ಈ ಅವಾರ್ಡ್, ಕೆಲಸಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಬಂದಿರೋದು. ನಾವು ಜನರಿಗೆ ಹೇಗೆ ಕರ್ನಾಟಕದಲ್ಲಿ ಸಹಾಯ ಮಾಡಿದ್ದೇವೆ, ಇಡೀ ಇಂಡಿಯಾ ಬೇರೆ ಕಂಟ್ರೀಸ್ಗೆ ಈ ಮಾಡೆಲ್ ಈ ಟೋಲ್ ಫ್ರೀ ನಂಬರ್ ಯೂಸ್ ಮಾಡಿ ಆಪ್ ಡೆವಲಪ್ ಮಾಡಿ ಆ ರೆಸ್ಪಾಂಡ್ ಮಾಡೋದು ತುಂಬಾ ಇಂಪಾರ್ಟೆಂಟ್. 48 hours ಒಳಗೆ 100% ಜನಕ್ಕೆ ನಾವು ರೆಸ್ಪಾಂಡ್ ಮಾಡಿದ್ದೇವೆ. ಬಂದು ಜನರ ಹತ್ರ ಮಾತಾಡಿ, ಯಾರಾದ್ರೂ ಮಾತಾಡಿ, 6,000 ಜನ ಕೇಳಿ ಎಷ್ಟು ಸಹಾಯ ಮಾಡಿದ್ದೇವೆ. ನಮ್ಮ ಇಂಟೆನ್ಷನ್ ಇಲ್ಲಿ ಫೇಮಸ್ ಆಗೋದಲ್ಲ, ಜನರಿಗೆ ಸಹಾಯ ಮಾಡೋದು, ಅವರಿಗೆ ಅವ್ರು ಫೋನ್ ಮಾಡಿದಾಗ ರೆಸ್ಪಾನ್ಸ್ ಮಾಡೋದು, ಆ ಕ್ಲೇಮ್ ಫೈಲ್ ಮಾಡಿ ಅವ್ರ ಜೊತೆ ಸಬ್ಮಿಟ್ ಮಾಡೋದು ಅಷ್ಟೇ. ಅವ್ರ ದುಡ್ಡು ಕೊಡುವ ಕ್ಲೇಮ್ ಡೆಪಾಸಿಟ್ ಅಮೌಂಟ್ ಫಿಕ್ಸ್ ಮಾಡೋದು ಅದೆಲ್ಲ ಫುಲ್ ಕರ್ನಾಟಕ ಗವರ್ಮೆಂಟ್. ಮತ್ತೊಂದು ಅಲ್ಲ, ಒಂದು ಮತ್ತೊಂದು ಆರೋಪ ಏನು ಬಂದಿತ್ತು ಅಂದ್ರೆ, ಈ ವೈಲ್ಡ್ ಲೈಫ್ ಶಾಲೆ ಇದೆಯಲ್ಲ, ಅದು ಮಾರ್ಚ್ ಅಲ್ಲಿ ಏನೋ ಆರಂಭ ಆಯ್ತು. ಸೊ ಎರಡು ಪ್ರೋಗ್ರಾಮ್ ಉಂಟು ಆಕ್ಚುಲಿ, ಇದು ವೈಲ್ಡ್ ಸೇವೆ, ಇನ್ನೊಂದು ವೈಲ್ಡ್ ಶಾಲೆ ಅಂತ. ಅದು ಅದು 2 ತಿಂಗಳಲ್ಲಿ ಅದಕ್ಕೆ ಹೆಂಗ್ ಅವಾರ್ಡ್ ಬಂದ್ಬಿಡುತ್ತೆ ಅಂತ ಕೆಲವರ ಡೌಟ್. ಅದು 2 ತಿಂಗಳಲ್ಲ, ಅದು ಆಗಸ್ಟ್ ಹೋದ ವರ್ಷದಿಂದ ನಡೆಸ್ತಾ ಇದ್ದೇವೆ. 50 ಶಾಲೆಗಳು ಹೋಗಿದ್ದೇವೆ, ನಾಗರಹೊಳೆ, ಬಂಡೀಪುರ, ಬಿಆರ್ ಹಿಲ್ಸ್. 2,500 ಮಕ್ಕಳ ಜೊತೆ ಈ ಕಾನ್ಸರ್ವೇಶನ್ ಎಜುಕೇಶನ್ ಪ್ರೋಗ್ರಾಮ್ ನಡೆಸಿದ್ದೇವೆ. ಎಲ್ಲ ಮಕ್ಕಳನ್ನ ಅವರ ಪೇರೆಂಟ್ಸ್ ಇಂದ ಕನ್ಸೆಂಟ್ ಫಾರ್ಮ್ ತಗೊಂಡು 50 ಶಾಲೆಗಳಿಗೆ ಹೋಗಿ ಇದನ್ನ ನಡೆಸಿದ್ದೇವೆ. ಅದರದ್ದು ಫುಲ್ ಪ್ರೂಫ್ ಉಂಟು, ಫೋಟೋಗ್ರಾಫ್ಸ್ ಉಂಟು. ನಾವು ಡಿಸ್ಟ್ರಿಕ್ಟ್ ಬಾಲಚಂದ್ರ ಅವರು ಇಷ್ಟೆಲ್ಲ ಆಗ್ತಾ ಇರುವಾಗ ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದ್ರೆ ಬಹಳ ಆಶ್ಚರ್ಯಪ್ಪ ಬಾಲಚಂದ್ರ ಸರ್. ಸರ್, ಬಂದಿಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳ್ಬೇಕಲ್ವೇ? ಅಲ್ಲ, ಆ ಮಕ್ಕಳ ಬಂದಿದ್ರೆ ಬಂದಿದೆ ಅಂತ ಹೇಳ್ತೀವಿ. ನಮಗೆ ಇವ್ರು ಯಾರಾದ್ರೂ ಅವಾರ್ಡ್ ತಗೊಂಡ್ರೆ ನಮಗೇನು, ಸರ್ಕಾರ ನಮಗೆ ಸಾಕಷ್ಟು ಸಂಬಳ ಕೊಡ್ತದೆ. ಜನ ಸಂಬಳ ಕೊಡ್ತಾ ಇರೋದು ಯಾತಕ್ಕೆ? ಸರ್ಕಾರಿ ಸೇವೆ ಮಾಡ್ಬೇಕು, ಜನರ ಸೇವೆ ಮಾಡ್ಬೇಕು. ನಮ್ಮ ಸಿಬ್ಬಂದಿ ನಾವೆಲ್ಲ, ನಾನು ಹೇಳದ್ನಲ್ಲ, ಸುಮಾರು 14 crore rupees ನಾವೀಗ ಈ ಬಂಡೀಪುರದಲ್ಲಿ ಕಳೆದ 10 ವರ್ಷದಲ್ಲೇ ನಾವು ಕಾಂಪನ್ಸೇಷನ್ ಕೊಟ್ಟಿದ್ದಾರೆ. ದೇನ್ ಪ್ರತಿ ವರ್ಷ ಸರ್ಕಾರ ಚಿನ್ನದ ವನ ದರ್ಶನ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾ ಇದೆ. ಸೊ ಎಲ್ಲಾ ಶಾಲೆಗಳಿಗೂ ಏನು ಈ ಬಂಡೀಪುರ ವಲಯದಲ್ಲಿ ಇದು ವಿಭಾಗದಲ್ಲಿ ಇರ್ತಕ್ಕಂತ ಈ 150 ಗ್ರಾಮಗಳ ಶಾಲೆಗಳನ್ನ ಆಯ್ದು ನಾವು ಕಾರ್ಯಕ್ರಮಗಳನ್ನ ಕರ್ಕೊಂಡ್ ಬಂದು ಮಕ್ಕಳನ್ನ ಕರ್ಕೊಂಡ್ ಬಂದು ಇಲ್ಲೆಲ್ಲ
ಇದು ಪರಿಸರದ ಅರಿವನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ. ಈಗ ಅವರು ಸ್ವಲ್ಪ ಡೌಟ್ ಬರ್ತಾ ಇದೆ. ಅವಾರ್ಡ್ ವಿಚಾರ ಬೇರೆ, ಹಲೋ ಕೃತಿ ಕಾರಂತ ಯಾರು ಅಂತ ನಿಮ್ಗೆ ಗೊತ್ತೇ ಇಲ್ವ ಸರ್? ಆಗಿದ್ರೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಪುನಃ ಯಾವತ್ತು ನೀವು ಓಕೆ. ನಾನು ಅವ್ರನ್ನ ಯಾವತ್ತು ಭೇಟಿ ಮಾಡಿಲ್ಲ, ಅವರೇ ನನ್ನನ್ನು ಯಾವತ್ತು ಭೇಟಿ ಮಾಡಿಲ್ಲ. ಓಕೆ, ಭೇಟಿ ಆಗಿಲ್ಲ. ಓಕೆ, ಕೃತಿಕಾರ್ ಅಂತವ್ರು. ಈಗ ಒಬ್ಬ ಓರ್ವ ನಿರ್ದೇಶಕ, ಅರಣ್ಯ ಇಲಾಖೆ ನಿರ್ದೇಶಕ, ನನಗೆ ಯಾಕೆ ಯಾರು ಅಂತಲೇ ಗೊತ್ತಿಲ್ಲ, ನನ್ನ ಜೊತೆ ಯಾವತ್ತೂ ಭೇಟಿ ಆಗಿಲ್ಲ, ಆದರೆ ಇಷ್ಟೆಲ್ಲ ವಿಚಾರಗಳಾಗಿದೆ, ಇಷ್ಟೆಲ್ಲ ಕೆಲಸಗಳನ್ನು ನಾನು ಮಾಡ್ತೀನಿ ಅಂತ ಹೇಳುವಾಗ ಒಂದು ಕನೆಕ್ಟ್ ಆಗಲೇಬೇಕಲ್ಲ, ಅಟ್ಲೀಸ್ಟು ಒಂದು ಮಿಸ್ ಕಾಲ್ ಆದರೂ ಹೋಗಿರ್ಬೇಕಲ್ವಾ? ಓ ಕೃತಿ ಮೇಡಮ್, ಇದಕ್ಕೆ ಏನು ಹೇಳ್ತೀರಿ ನೀವು? ಸಾರಿ ಕೇಳಿಸಿಲ್ಲ, ಲಾಸ್ಟ್ ಬಿಟ್ ಪುನಃ ರಿಪೀಟ್ ಮಾಡಿ. ಓಕೆ, ಈಗ ಬಾಲಚಂದ್ರ ಅವ್ರು ಹೇಳ್ತಾರೆ, ಅರಣ್ಯ ಇಲಾಖೆ ನಿರ್ದೇಶಕರು, ಇವರು ಈ ಭಾಗದಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂತ ವಿಚಾರ ನಾನು ಹೇಳ್ತಿರೋದು. ನನ್ನನ್ನು ಅವ್ರು ಒಂದ್ ದಿವಸ ಮೀಟ್ ಆಗಿಲ್ಲ, ನನಗೆ ಯಾರು ಅಂತಲೇ ಗೊತ್ತಿಲ್ಲ ಅಂತ ಹೇಳಿ. ನಾವು ಬಾಲಚಂದ್ರ ಅವರನ್ನಂತೂ ಮೀಟ್ ಮಾಡಿಲ್ಲ, ನಾವು ಗ್ರೌಂಡ್ ಲೆವೆಲ್ ಸ್ಟಾಫ್ ಜೊತೆ ಅವರಿಗೆ ಅವ್ರ ಜೊತೆ ಕೆಲಸ ಮಾಡ್ತಿರೋದು. ನಂಗೆ ಅವರನ್ನ ಮೀಟ್ ಮಾಡ್ಲಿಕ್ಕೆ ತುಂಬಾ ಸಂತೋಷ. ನಾವ್ ಏನ್ ಮಾಡ್ತಾ ಇದ್ದಾರೆ ಫೀಲ್ ಜೊತೆ ಅವ್ರ ಜೊತೆ ಹೋಗಿ ತೋರ್ಸ್ಲಿಕ್ಕೂ ತುಂಬಾ ಸಂತೋಷ. ಹಾಗಿದ್ರೆ ಕೃತಿಕಾರ್ ಅಂತವ್ರೆ, ನಿಮ್ಮ ವಿರುದ್ಧ ಯಾರಾದ್ರೂ ಪಿತೂರಿ ಮಾಡ್ತಾ ಇದ್ದಾರಾ? ಹಾಗಿದ್ರೆ ಯಾಕೆ ಪಿತೂರಿ ಮಾಡ್ತಾ ಇದ್ದಾರೆ? ಕೃತಿಕಾರ್ ಅಂತವ್ರಿಗೆ ಅವಾರ್ಡ್ ಬಂದ್ರೆ ಏನ್ ಪ್ರಾಬ್ಲಮ್? ಅದು ನಂಗೆ ಗೊತ್ತಿಲ್ಲ ಸರ್, ನೀವ್ ಆನ್ಸರ್ ಮಾಡಿ. ನಂಗೆ ಇದು ನಾವು ಈ ಪ್ರಾಜೆಕ್ಟ್ ಡೆವಲಪ್, ಎರಡು ಪ್ರಾಜೆಕ್ಟ್ ಡೆವಲಪ್ ಮಾಡಿರೋ ಜನರಿಗೆ ಸಹಾಯ ಮಾಡ್ಲಿಕ್ಕೆ, ಮಕ್ಕಳಿಗೆ ನಮ್ಮ ವೈಲ್ಡ್ ಲೈಫ್ ವೈಲ್ಡ್ ಪ್ಲೇಸಸ್ ಮೇಲೆ ಪ್ರೀತಿ ಬರ್ಬೇಕು ಅಂತ. ನೀವ್ ಬಂದು ನೋಡಿ, ಮಕ್ಕಳ ಹತ್ರ ಮಾತಾಡಿ. ಈಗ ನಡ್ಸ್ತಾ ಇದ್ದೇವೆ ಕಾವೇರಿ ಬಿಆರ್ ಹಿಲ್ ಸುತ್ತ ವೈಲ್ಡ್ ಶಾಲೆ, ನಾಗರಹೊಳೆ ಬಂಡೀಪುರದಲ್ಲಿ ವೈಲ್ಡ್ ಸೇವೆ ನಡ್ಸ್ತಾ ಇದ್ದೇವೆ. ಇವತ್ತು ಬೇಕಾದ್ರೆ ಬಂದು ನೋಡಿ, ಹೋಗಿ ಮಾತಾಡ್ಸ್ಬೋದು. ಈಗ ಅರಣ್ಯ ಇಲಾಖೆ ನಿಮ್ಮ ತಂದೆ ಉಲ್ಲಾಸ್ ಕಾರಂತ್ ವಿರುದ್ಧ ಕೂಡ ಒಂದು ಆರೋಪ ಮಾಡಿತ್ತು, ನೀವ್ ಯಾವುದೇ ಸಂಶೋಧನೆ ಮಾಡಿದರೂ ಅದರ ದಾಖಲೆಗಳನ್ನ ಸರ್ಕಾರಕ್ಕೆ ಕೊಡಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿತ್ತು. ಯಾಕೆ ಸಂಶೋಧನೆ ವಿಷಯಗಳನ್ನ ಹಂಚಿಕೊಳ್ಬಾರ್ದ? ಯಾಕೆ ಹಂಚಿಕೊಳ್ಳಲ್ಲ ನೀವು? ನನ್ನ ಅಪ್ಪನ ವಿಷಯ ಅವ್ರ ಹತ್ರ ಮಾತಾಡ್ಸಿ. ಓಕೆ, ಬಿಕಾಸ್ ನಾನು ಅವರ ರೆಪ್ರೆಸೆಂಟೇಟಿವ್ ಅಲ್ಲ. ತಂದೆ ತಾಯಿ ಮಕ್ಕಳು ಬೇರೆ ಬೇರೆ ಕೆಲಸ ಮಾಡ್ತಾರೆ, ನೀವು ಅವರ ಕೆಲಸದ ಬಗ್ಗೆ ಅವರಿಗೆ ಫೋನ್ ಮಾಡಿ ಕೇಳಿ. ಓಕೆ, ನೀವು ಮಾಡಿರುವ ಸಂಶೋಧನೆಯ ಯಾವ ಮಾಹಿತಿಯನ್ನ ಸರ್ಕಾರಕ್ಕೆ ಕೊಟ್ಟು ವನ್ಯಜೀವಿ ಸಂರಕ್ಷಣೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಿ ಹೇಳಿ ನೋಡೋಣ. ಅದನ್ನು ಸರ್ಕಾರ ಕೊಡಬೇಕಲ್ವಾ, ಡಿಸೈಡ್ ಮಾಡೋದು ಸರ್ಕಾರ ಅಲ್ವಾ? ನೀವು ಮಾಡಿರುವ ಯಾವುದೇ ಸಂಶೋಧನೆ, ನಮ್ಮ ಸೈಂಟಿಫಿಕ್ ಪಬ್ಲಿಕೇಶನ್ಸ್ ಕೊಟ್ಟಿದ್ದೇವೆ. ಈ ಪ್ರಾಜೆಕ್ಟ್ ಬೇಕಾದಷ್ಟು 13,000 ಕ್ಲೇಮ್ ರಿಸೀಟ್ ಇದ್ದು ನಮ್ಮ ಹತ್ರ ಕಾಪಿ ಉಂಟು. 18 ರೇಂಜ್ ಆಫೀಸರಿಗೆ ಹೋಗಿ ಅಲ್ಲಿ ಸೀಲು ರೆಪ್ರೆಸೆಂಟೇಷನ್ ವಿತ್ ದ ಫ್ಯಾಮಿಲಿ ಎಲ್ಲ ಉಂಟು ನಮ್ಮ ಹತ್ರ. ಬಂದು ನೋಡಿ, ನೋಡಿ, ನೀವ್ ಹೇಳ್ತೀರಿ 13,000 ರೈತರಿಗೆ ವಿಮೆ ಕೊಡಿಸಿದ್ದೀನಿ ಅಂತ ನೀವ್ ಹೇಳ್ತಾ ಇದ್ದೀರಿ. 13,000 ಕ್ಲೇಮ್, 6,000 ಫ್ಯಾಮಿಲಿ. ಅರಣ್ಯ ಇಲಾಖೆ ಹೇಳುತ್ತೆ ಇಷ್ಟು ಅರ್ಜಿ ಬಂದೇ ಇಲ್ಲ ಅಂತ ಹೇಳಿ. ನಿಮ್ ಬಂದು ನೋಡಿ, ನಮ್ಮ ಹತ್ರ ಉಂಟು, ನಾವು ಕಳಿಸ್ತೇನೆ ಬೇಕಾದ್ರೆ ಎಲ್ಲ ಕ್ಲೇಮ್ ಫಾರ್ಮ್ ನಮ್ಮ ಆಫೀಸ್ ಅಲ್ಲಿ ಉಂಟು. ಯಾರು ಕಳಿಸ? ಅಲ್ಲ ಮೇಡಮ್, ನಿಮ್ಮ ಹತ್ರ ಇದ್ದೇನು ಪ್ರಯೋಜನ? ಸರ್ಕಾರ ಅದಕ್ಕೊಂದು ಅಧಿಕೃತ ಅಂತ ಇರ್ಬೇಕಲ್ವಾ? ಈಗ ಅರ್ಜಿ ಬಂದದ್ದನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಬೇಕಾದ್ದು ನೀವ ಅಥವಾ ಸರ್ಕಾರನ? ಸಾರಿ, ಪುನಃ ಹೇಳಿ. ಈಗ 13,000 ಸರ್ಕಾರಕ್ಕೆ ಬರ್ಬೇಕಲ್ವಾ ಒಂದು ಅರ್ಜಿ? ನೀವ್ ಹೇಳ್ತೀರಿ ವಿಮೆ ಕೊಡಿಸಿದೀವಿ ಅಂತೇಳಿ, ಆ ಅರ್ಜಿ ಸರ್ಕಾರಕ್ಕೆ ಬರ್ಬೇಕಲ್ವ? ಸರ್ಕಾರದಿಂದ ಕಾರಣ ಬರ್ಬೇಕಲ್ವ ಅದಕ್ಕೆ? ಸರ್ಕಾರದ ಬಳಿ ಇಲ್ಲ ಅಂತ ಹೇಳ್ತಾ ಇದಾರೆ. ಇಲ್ಲ, ನಮ್ಮ ಹತ್ರ ಉಂಟು. ಗವರ್ಮೆಂಟ್ ಅವ್ರ ಹತ್ರ ಒಂದ್ ಕಾಪಿ ಇರ್ತದೆ, ನಮ್ಮ ಹತ್ರ ಒಂದ್ ಕಾಪಿ ಇರ್ತದೆ, ನಮ್ಮ ಹತ್ರ ಉಂಟು. ಬಾಲಚಂದ್ರ ಅವರೇ, ನಿಮ್ಮ ಹತ್ರ ಕಾಪಿ ಇದೆಯಾ? ಆಗಿದ್ರೆ ಬಾಲಚಂದ್ರ ಸರ್, ನಮ್ಮ ಹತ್ರ ಯಾವ ಕಾಪಿಗಳು ಇಲ್ಲ. ನಮಗೆ, ನಾನೀಗ ನಿಮ್ಗೆ ಹೇಳದಾಗೆ, ಸರ್ಕಾರದಲ್ಲಿ ಒಂದು ಮಾನದಂಡ ಇದೆ, ಇಂತಿಂತ ಬೆಳೆ ನಾಶ ಆದ್ರೆ ಇಷ್ಟಿಷ್ಟ ಹಣ ಕೊಡಬೇಕು ಅಂತ. ಅದು ನಮ್ಮ ವಲಯಾಧಿಕಾರಿಗಳು, ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಕಳಿಸ್ಕೊಡ್ತಾರೆ. ಅದನ್ನ ನೋಡಿ ನಾವು ಅವರಿಗೆ, ರೈತರಿಗೆ ಚೆಕ್ ಮುಖಾಂತರ ಅವರ ಖಾತೆಗೆ ಜಮಾ ಮಾಡ್ತಕ್ಕಂತ ಒಂದು ಇದು ಪದ್ಧತಿ ಇದೆ. ಖಾತೆಗೆ ಹಣ ಜಮಾ ಮಾಡ್ತೇವೆ. ಬಟ್ ಯಾರು ಬಂದು ನಮ್ಗೆ ನಾವು ಮಾಡಿದ್ದೇವೆ ಅಂತ ಹೇಳಿದ್ದು, ಅಥವಾ ನಮ್ಮಲ್ಲಿ ದಾಖಲೆಗಳು ಇವರು ಇಂಥವ್ರು ಸಹಾಯ ಮಾಡ್ತಾರೆ ಅನ್ನೋದು, ನಮ್ಗೆ ಯಾವ ದಾಖಲೆಗಳು ಇಲ್ಲ ನಮ್ಗೆ. ಓಕೆ, ಒಂದೇ ನಿಮಿಷ, ಜೋಸೆಫ್ ಅವರವ್ರೆ. ಹೌದು ಜೋಸೆಫ್ ಸರ್, ಹೇಳಿ ಹೇಳಿ. ಜೋಸೆಫ್ ಸರ್, ಈಗ ಕೃತಿಕಾರ್ ಅಂತವರಾಗ್ಲಿ ಅಥವಾ ಅವರ ತಂದೆಯವರಾಗ್ಲಿ, ಅವರ ಹಾಗೆ ಯಾಕೆ ಕೆಲಸ ಮಾಡಬಾರ್ದ? ಅರಣ್ಯ ಇಲಾಖೆ ಸರ್ಕಾರದಲ್ಲಿ ಕೆಲಸ ಮಾಡೋದಿಲ್ಲ ಅವರ ಮೇಲೆ ಇದ್ದಂತ ಆರೋಪಗಳು, ಸರ್ಕಾರವನ್ನು ಬಿಟ್ಟು ಕೆಲಸ ಮಾಡ್ತೀರ, ಸರ್ಕಾರವನ್ನು ಬಿಟ್ಟು ಕೆಲಸ ಮಾಡಬಾರ್ದಾಗಿದ್ರೆ ಹಂಗೇನಾದ್ರೂ ಮಾಡ್ಬೇಕು. ಎಲ್ಲರೂ ಎನ್ಜಿಒಗಳು ಸಹಕಾರ ಕೂಡ್ಲು ಜೊತೆ ಕೆಲಸ ಮಾಡಿದ್ರೇನೆ ಉಳಿಯೋದು ಪರಿಸರ, ನಮ್ಮ ವೈಲ್ಡ್ ಲೈಫ್ ಇದ್ದಂಬಿಟ್ಟು. ಬಟ್ ನಾನು ಇಷ್ಟೇ ಹೇಳೋದು,
ಟೂರಿಸ್ಟ್ ಎಲ್ಲ ಹೇಳ್ತಾರಲ್ಲ ನಾವ್ ಇಷ್ಟು ಸೇವೆ ಮಾಡಿದೀವಿ ಅಂದ್ಬಿಟ್ಟು ದಾಖಲೆಗಳು ಫಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಬರ್ಬೇಕು. ಈಗ ನಾನು ಇಲ್ಲಿ ಕೂತ್ಕೊಂಡು ನಾನು ಬೇಜಾನ್ ಕೆಲಸಗಳು ಮಾಡ್ತೀನಿ, ನಾನು ಕೇಳ್ಕೊಳ್ಳ ಹೇಳ್ಕೊಳಕಾಗತ್ತ, ನಾ ಇದು ಮಾಡ್ದೆ ಅದ್ ಮಾಡ್ದೆ ಅಂದ್ಬಿಟ್ಟು ಅಳವಾಡ್ಕೊಳಕಾಗತ್ತ, ಅದು ಸರಿ ಇಲ್ಲ. ಇನ್ನೊಂದು, ಈ ಶಾಲೆ ಬಗ್ಗೆ ಹೇಳಿರೋದು, ಇದು ಸರ್ಕಾರ ಜೊತೆ ಮಾಡ್ತಿರೋದು ಪ್ರೋಗ್ರಾಮ್ ಧರ್ತಿ ಫೌಂಡೇಶನ್ ಅಂದ್ಬಿಟ್ಟು, ಅವರು ಇವ್ರಿಗೆ ದಾಖಲೆಗಳು ಕೊಡ್ತಾರೆ ನವೆಂಬರ್ ಒಳಗೆ, ಇವರು ಮಾರ್ಚ್ ಒಳಗೆ ಲಾಂಚ್ ಮಾಡ್ಬಿಟ್ಟು ನಾವ್ ಇಷ್ಟು ಸ್ಟೂಡೆಂಟ್ಸ್ ಗೆ ಮಾಡ್ತೀವಿ ಅನ್ನೋದು ಬಹಳ ದೊಡ್ಡ ತಪ್ಪು. ತಗೊಳ್ಳಿ, ಅವಾರ್ಡ್ ತಗೊಳ್ಳಿ, ಎಂಜಾಯ್ ಮಾಡ್ಲಿ, ದುಡ್ಡು ಬರ್ಲಿ, ಎಲ್ಲ ಮಾಡ್ಲಿ, ಬಟ್ ಒಂದು ವೈಲ್ಡ್ ಲೈಫ್ ಕನ್ಸರ್ವೇಶನ್ ಗೆ ಮೋಸ ಮಾಡಬಾರ್ದು. ಇದು ನಾನು ಇವತ್ತು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಈ ಸಮಸ್ಯೆನ ನಾವ್ ಇನ್ಕ್ವೈರಿ ಮಾಡಿಸ್ಬೇಕು, ಸಿ ಐ ಡಿ ಇನ್ಕ್ವೈರಿ ಆಗ್ಬೇಕು, ಬಿಕಾಸ್ ಸಿಕ್ಕಾಪಡೆ ಅಲಿಗೇಷನ್ಸ್ ಇದೆ, ನಮ್ಮ ಹತ್ರನೇ ದಾಖಲೆಗಳಿದೆ. ಅದು ನೀವ್ ಅವ್ರ ಡ್ಯಾಡಿ ಬಗ್ಗೆ ಮಾತಾಡಿದ್ರಿ, ಒಳ್ಳೆ ವ್ಯಕ್ತಿ, ಅವ್ರು ಒಳ್ಳೆ ಕೆಲಸ ಮಾಡಿದ್ರು, ಬಟ್ ಎಲ್ಲೋ ಒಂದ್ ಕಡೆ ಎಡ್ವರ್ಟ್ ಆಗಿ ಅವ್ರು ಬೇರೆ ತರ ಹೋಗಿದ್ದಾರೆ. ಅವ್ರದ್ದು ಒಂದ್ ಎರಡ್ ಮೂರು ಕೇಸ್ಗಳಿದೆ, ಅದು ನಮ್ಮ ಹತ್ರ ದಾಖಲೆಗಳಿದೆ. ಅದೆಲ್ಲ ತಗೊಳ್ಳಿ, ಸರ್ಕಾರ ತಗೊಂಡು ಇದು ಮಾಡ್ಲಿ. ಒಂದ್ ಪಜೇರೋ ಜೀಪ್ ನ ಅವರು ಇದು ಮಾಡ್ತಾರೆ, ಅದು ದಾಖಲೆಗಳಿದೆ. ಅವರು ಟೈಗರ್ದು ಒಂದ್ ಇಶ್ಯೂ ಇದೆ, ಇದೆಲ್ಲ ತಗೊಂಡು ಮಾಡೋಣ, ಒಳ್ಳೇದಾಗ್ಲಿ. ನಮ್ಗೇನ್ ಗೊತ್ತಾ, ನಮ್ಗೆ ಯಾರ ಬಗ್ಗೆನು ನಮ್ ಬೇಜಾರಿಲ್ಲ, ಯಾರೇ ಅವಾರ್ಡ್ ತಗೊಳ್ಳಿ, ಯಾರೇ ದುಡ್ಡು ಮಾಡ್ಲಿ, ಆದ್ರೆ ನಮ್ಮ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಮೋಸ ಮಾಡಬಾರ್ದು. ನಾವುಗಳೆಲ್ಲ ಸುಮ್ಮನೆ ಇರಲ್ಲ, ಯಾಕಂದ್ರೆ ನಿಯತ್ತಾಗಿ ನಾವ್ ಮಾತಾಡ್ತೀವಿ, ಅದ್ ನಿಯತ್ತ ರೀತಿಗೆ ತರ್ತೀವಿ ಯಾರೇ ಇದ್ರು. ನಾವ್ ಇಷ್ಟಕ್ಕೆ ನಾವ್ ನಿಂತಿರೋದು ಇಷ್ಟ. ಕೃತಿ ಮೇಡಮ್, ನಿಮ್ಮ ಸ್ಟ್ಯಾಂಡ್ ಏನೀಗ, ನಿಮ್ಮ ಮೇಲೆ ಇಷ್ಟೆಲ್ಲ ಆರೋಪಗಳು ಬರ್ತಾ ಇದೆ, ನಿಮ್ಮ ಸ್ಟ್ಯಾಂಡ್ ಏನು? ತನಿಖೆ ಆಗಬೇಕು ಅಂತ ಹೇಳ್ತಾರೆ, ಸಿ ಐ ಡಿ ತನಿಖೆ ಆಗಬೇಕು ಅಂತ ಕೂಡ ಹೇಳ್ತಾರೆ, ನಿಮ್ಮ ಸ್ಟ್ಯಾಂಡ್ ಏನು? ನೀವು ನಿಮ್ಮ 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 ಸೈಡ್ ಇಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ನಿಮಗೆ ಭಯ ಇದೆಯಾ? ಇಲ್ಲ, ನಮ್ಗೆ ಏನು ಭಯ ಇಲ್ಲ. ವೈಲ್ಡ್ ಶಾಲೆ ಸಹ ಪುನಃ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾನೆ, ಆಗಸ್ಟ್ ಲಾಸ್ಟ್ ಇಯರ್ ಇಂದ ನಡ್ತಾ ಇದ್ದೇವೆ. ಅಲ್ಲ ಮೇಡಮ್, ಒಂದು ವರ್ಷ ಇನ್ನೂ ಕಂಪ್ಲೀಟ್ ಆಗಿಲ್ಲ, ಅದು ಹೆಂಗೆ ಅವಾರ್ಡ್ ಬಂದ್ಬಿಡುತ್ತೆ ಯಾವುದೇ ಒಂದು ವೈಲ್ಡ್ ಲೈಫ್ ಶಾಲೆಗೆ? ಇದು ಒಂದು ಕಾಮನ್ ಸೆನ್ಸ್ ಅಲ್ವಾ ಯಾರಿಗಾದ್ರೂ ಇರುವಂತದ್ದು? ಇರ್ಲಿ ಮೇಡಮ್, ಆದ್ರೆ ಆಗಸ್ಟ್ ಅಲ್ಲಿ ಶುರು ಮಾಡಿದ್ರಿ, ಮಾರ್ಚ್ ಅಲ್ಲಿ ಬರುತ್ತೆ ಅಂತಂದ್ರೆ ಅದಕ್ಕೆ ಅವಾರ್ಡ್ ಕೊಡಬೇಕು ಅಂತಂದ್ರೆ ಈಗ ಅಟ್ ಲೀಸ್ಟ್ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ ಹೆಂಗ್ ನೋಡ್ತೀವಿ, 9th ಇಂದ ಪಾಸ್ ಆಗಿ ಎಸ್ ಎಸ್ ಎಲ್ ಸಿ ಅಲ್ಲಿ ಎಷ್ಟು ಮಾರ್ಕ್ ಬಂದಿದೆ, ರಿಸಲ್ಟ್ ಏನ್ ಬಂತು ಅನ್ನೋದ್ರ ಮೇಲೆ ಹೋಗತ್ತಪ್ಪ ಹೆಂಗ್ ನಡೀತಾ ಇದೆ ಅಂತೇಳಿ. ಒಂದ್ ವರ್ಷದಲ್ಲಿ ನಾನು ಮಾಡಬಲ್ಲಪ್ಪ, ಆಗಿದ್ರೆ ಆಗಸ್ಟ್ ಅಲ್ಲಿ ಶುರು ಮಾಡ್ಬಿಟ್ಟು ಒಂದ್ ವರ್ಷ ಹೆಂಗು ನಡೆಸಬಹುದು. ಎಂತೆಂತ ಕಂಪನಿಗಳು ನಡೆಯಲ್ಲ, IMA ಕಂಪನಿಗಳು ಕೂಡ ನಡೆದಿತ್ತು 13 ವರ್ಷ, ಅದ್ ಹೆಂಗಾಗತ್ತೆ ಅಂತ ನಾನು ಕೇಳಿದ್ದು. ಅದಕ್ಕೊಂದು ಕ್ಲಾರಿಟಿ ಬೇಕಲ್ಲ. ಅದೇ ಈ ನಾವ್ ನಡ್ಸಿರೋ ಪ್ರೋಗ್ರಾಮ್ 9 ತಿಂಗಳಿಂದ ನಡ್ಸಿದ್ದೇವೆ, 50 ಶಾಲೆಗೆ ಹೋಗಿದ್ದೇವೆ, ಅದ್ರ ದಾಖಲೆ ರೋಲೆಕ್ಸ್ ಅವರು ನೋಡಿದ್ದಾರೆ, ನೀವು ಬಂದು ನೋಡಿ ಅಂತ ನಾನು ಇನ್ವೈಟ್ ಮಾಡ್ತಾ ಇದ್ದೇನೆ, ಬನ್ನಿ ನಮ್ಮ ಜೊತೆ ಶಾಲೆ ನೋಡಿ. ರೋಲೆಕ್ಸ್ ಅವ್ರು ನೋಡಿಲ್ಲ, ರೋಲೆಕ್ಸ್ ಗೆ ಬ್ಯಾಕ್ ಗ್ರೌಂಡ್ ಇಲ್ಲ. ನೀವು ಮಾತಾಡ್ಬಿಟ್ಟು ಹೋಗ್ಬಿಟ್ರೆ ಅವಾರ್ಡ್ ಅಲ್ಲ ಅದು, ಜನದ ಪರವಾಗಿ ಮಾತಾಡ್ಬೇಕು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಬೇಕು, ಲೋಕಲ್ ಜನರು ಕೇಳಬೇಕು. ಅವ್ರು ಯಾರೋ ಬಂದ್ಬಿಟ್ಟು ನಮ್ಗೆ ಕೊಟ್ಬಿಟ್ರ ಅಂದ್ರೆ ಆಗೋದಿಲ್ಲ. ತಗೊಳ್ಳಿ, ಅವಾರ್ಡ್ ತಗೊಳ್ಳಿ, ಎಂಜಾಯ್ ಮಾಡಿ, ಬಟ್ ವೈಲ್ಡ್ ಲೈಫ್ ಕನ್ಸರ್ವೇಶನ್ ಮೋಸ ಮಾಡಿ, ಎಲ್ಲ ಒಟ್ಟಿಗೆ ಸೇರಿ ಮಾಡೋಣ. ಈಗ ಬಹಳ ಕ್ರಿಟಿಕಲ್ ಇದೆ ಸಿಚುವೇಶನ್, ಎಲ್ಲ ಒಟ್ಟಿಗೆ ಸೇರಿ ಒಳ್ಳೆ ಕೆಲಸ ಮಾಡೋಣ ಅಂತ ನಾನು ಕೇಳ್ಕೊತೀನಿ. ಅದು ನಾನು ಫುಲ್ಲಿ ಒಪ್ತೇನೆ. ವೈಲ್ಡ್ ಲೈಫ್ ತುಂಬಾ ಕ್ರಿಟಿಕಲ್ ಸಿಚುವೇಶನ್ ಅಲ್ಲಿ ಇದ್ದಾರೆ, ನಾವೆಲ್ಲ ಕೈ ಜೋಡಿಸಿ ಒಟ್ಟಿಗೆ ಕೆಲಸ ಮಾಡ್ಬೇಕು, ಇದು ತುಂಬಾ ಮುಂದೆ ಹೋಗ್ಬೇಕು. ಆದ್ರೆ ಎಲ್ಲೂ ಮೋಸ ಆಗುವಂತ ಪರಿಸ್ಥಿತಿಗಳು ಬಂದ್ರೆ ಸರಿಯಾಗಲ್ಲ ಅದು. ಹೌದು, ನಾವು ಮೋಸ ಆಗುವಂತ ಪರಿಸ್ಥಿತಿ ಬಂದ್ರೆ ನಮ್ಗೆ ಅರ್ಥ ಆಗಲ್ಲ ಅದು ಏನು ಅಂತಂದ್ಬಿಟ್ಟು ಕಾಡಿನ ವಿಚಾರ. ಯಾಕೆಂತಂದ್ರೆ ಸಾಧಾರಣವಾಗಿ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಒಬ್ಬ ಪಿಕ್ ಪಾಕೆಟ್ ಮಾಡ್ದ ಅಂತ ಹೇಳೋ ನಮ್ಗೆ ಗೊತ್ತಾಗುತ್ತೆ. ಏನಪ್ಪ ಪಿಕ್ ಪಾಕೆಟ್, ಪಾಕೆಟ್ ಅನ್ನು ಪಿಕ್ ಮಾಡ್ದ, ದುಡ್ಡಿತ್ತು ಇಷ್ಟೇ ಸಬ್ಜೆಕ್ಟು. ಅಂಥವ್ರಿಗೆ ಬೇಕಿದ್ರೆ ದೊಡ್ಡ ದೊಡ್ಡ ಬೋರ್ಡ್ ಹಾಕ್ತಾರೆ ಪೊಲೀಸರು. ಅರಣ್ಯದ ವಿಚಾರ ನಮ್ಗೆ ಗೊತ್ತಿರೋದಿಲ್ಲ, ಅರಣ್ಯಕ್ಕೆ ಬೇಕಾಗಿರುವಂಥ ಅರಣ್ಯದಲ್ಲಿ ಒಬ್ಬ ಮನೆ ಮಾಡೋಂಗಿಲ್ಲ, ಒಕ್ಕಲೆ ಬೀಸುವಂಥ ಎಷ್ಟೋ ಸ್ಟೋರಿಗಳು ಬಂದಾಗ ಇಲ್ಲಪ್ಪ ಆಗಲ್ಲ, ಅದು ಅರಣ್ಯಕ್ಕೆ ಸಂಬಂಧಪಟ್ಟದ್ದು, ಯಾವ ನ್ಯಾಯನೂ ನಮಗದು ಕೊಡೋಕ್ಕಾಗಲ್ಲ ಅಂತ ನಾವೇ ಹೇಳ್ತೀವಿ. ಕರೆಂಟ್ ಹಾಕೋಕ್ಕಾಗಲ್ಲ, ಮನೆ ಕಟ್ಟಿಸ್ಕೊಡೋಕ್ಕಾಗಲ್ಲ. ಒಂದು ನಿಮಿಷ ನನಗೆ ಕೊಡಿ, ಇನ್ನೊಂದು ಕ್ಲಾರಿಫಿಕೇಶನ್ ಕೊಡ್ತೀನಿ ನಾನು. ಎಸ್ ಸರ್. ಏನಂದ್ರೆ ಇವರು ಬರೀತಾರೆ ರಿಲೀಸ್, ಪ್ರೆಸ್ ರಿಲೀಸ್ಗೆ ಇವ್ರು ಕೊಡ್ತಾರೆ, ನಾವು ಎಲ್ಲ ರೂಲ್ಸ್ ಫಾಲೋ ಮಾಡಿ ನಾವು ಮಾಡ್ತೀವಿ ಕೆಲಸ ಫಾರೆಸ್ಟ್ ಅಲ್ಲಿಗೆ ಅಂದ್ಬಿಟ್ಟು. ಆದ್ರೆ ನಾವು ಒಂದೇ ಒಂದ್ ಕೇಳೋದು, ಇವ್ರಿಗೊಂದೇ ಪ್ರೀತಿ ಅವ್ರಿಗೊಂದೇ ಒಂದ್ ಕ್ವಶನ್ ಕೇಳೋದು. ಈಗ ಎಷ್ಟೋ ಜನ ರಿಸರ್ಚ್ ಮಾಡಿದ್ದಾರೆ, PhD ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದಾರೆ, ಡೋಸ್ ಅಂದ್ಬಿಟ್ಟು ಒಬ್ಬ ಶ್ರೀವತ್ಸವ, ಅರ್ಜುನ್ ಶ್ರೀವತ್ಸವ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಯಾರ್ ಪರ್ಮಿಷನ್ ಕೊಟ್ಟಿದ್ದಾರೆ ರಿಸರ್ಚ್ ಮಾಡಕ್ಕೆ? ಕೊಟ್ಟಿರೋದು ಗವರ್ಮೆಂಟ್ ಇಂದ, ಬೇರೆ ಅವ್ರ ಉಲ್ಲಾಸ್ ಕಾರಂತ್ಗೆ ಟೈಗರ್ ಬಗ್ಗೆ ಮಾಡಕ್ಕೆ. ಅವರು ಎಲ್ರಿಗೂ ಅವ್ರದ್ದು ಅಪ್ಪನ ಮನೆ ತರ ಕೊಟ್ಕೊಂಡು ಎಲ್ರಿಗೂ ರಿಸರ್ಚ್ ಪ್ರೋಗ್ರಾಮ್ಸ್ ಕೊಟ್ಬಿಟ್ಟು ಎಲ್ರೂ ರಿಸರ್ಚ್ ಮಾಡ್ಕೊಂಡು ಅದು ಅದನ್ನ ಬಗ್ಗೆ ಮಾತಾಡಿ ಕೇಳಿ ಎಲ್ಲಿಂದ ಬಂದಿದೆ ಅವ್ರ ರಿಸರ್ಚ್ ಪ್ರೋಗ್ರಾಮ್ಸ್ ಪರ್ಮಿಷನ್, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ಯಾ ಕೊಟ್ಟಿಲ್ಲ?
ಎನಿವೇ ಕೃತಿಕಾರಂತ ಅವರೇ, ವನ್ಯಜೀವಿ ತಜ್ಞೆ ಬಾಲಚಂದ್ರ ಅವರು, ನಿರ್ದೇಶಕರ ಇಲಾಖೆ ಜೋಸೆಫ್ ಊವರ್ ವನ್ಯಜೀವಿ ತಜ್ಞರು. ನೋಡಿ, ವನ್ಯಜೀವಿಗೆ ಸಂಬಂಧಪಟ್ಟ ಹಾಗೆ, ಕಾಡಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ವನ್ಯಜೀವಿಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಜನಸಾಮಾನ್ಯರಿಗೆ ಅದರ ಬಗ್ಗೆ ಮಾಹಿತಿಗಳಿರೋದಿಲ್ಲ. ಆದರೆ ಅವರಿಗೆಲ್ಲರೂ ಕೂಡ ಅಪಾರವಾದಂಥ ಪ್ರೀತಿ ಇರುತ್ತೆ ಅದರ ಬಗ್ಗೆ. ಆದರೆ ಅಲ್ಲೇ ಮೋಸಗಳಾಗ್ತಾ ಇದೆ ಅಂತ ಹೇಳುವಾಗ ಖಂಡಿತವಾಗಲೂ ನಂಬೋಕೆ ಕಷ್ಟ ಆಗಿಬಿಡುತ್ತೆ. ಮತ್ತೆ ಅದು ದೇಶಕ್ಕೆ ಮಾಡ್ತಾ ಇರುವಂಥ, ವನ್ಯಜೀವಿಗೆ ಮಾಡ್ತಿರುವಂಥ ದ್ರೋಹ ಇದೆಯಲ್ಲ, ಅದು ಖಂಡಿತವಾಗಲೂ ಇಡೀ ದೇಶಕ್ಕೆ ಮಾಡ್ತಾ ಇರುವಂಥ ದ್ರೋಹ, ವಿಶ್ವಕ್ಕೆ ಮಾಡ್ತಾ ಇರುವಂಥ ದ್ರೋಹ. ಅದಾಗದಿರಲಿ, ಒಂದು ವೇಳೆ ಅಂಥದ್ದು ಸಂದರ್ಭಗಳು ಬಂದರೆ ಅದರ ಒಳಹೊಕ್ಕಾದರೂ ಅದರ ಬಗ್ಗೆ ದೊಡ್ಡ ರೀತಿಯ ಡಿಬೇಟನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ. ಥ್ಯಾಂಕ್ ಯು ವೆರಿ ಮಚ್ ಮೂವರಿಗೂ ಕೂಡ.